ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ಎಂಐ ಅಥವಾ ಮಲ್ಲಪ್ಪ ಜ್ಯೋತವ. ಪ್ರವಾಹ ಅಥವಾ ನೆರೆ ಇಳಿತಾ ಇದೆ, ಇಳಿದಿದೆ. ದೈನಂದಿನ ಬದುಕು ಆರಂಭ ಆಗಿದೆ. ನೋವನ್ನು ಅನುಭವಿಸುವ ಜನ ಇನ್ನೂ ನೋವಿನ ಗುಂಗಿನಲ್ಲೇ ಇದ್ದಾರೆ. ಇನ್ನೂ ಪರಿಹಾರ ಸಿಕ್ಕಿಲ್ಲ ಅನ್ನೋ ಅಸಮಾಧಾನದಲ್ಲಿದ್ದಾರೆ. ಪರಿಹಾರ ಸಿಗ್ತದನಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ತಹಸೀಲ್ದಾರ್ ಕಚೇರಿಗೆ, ತಲಾಟಿ ಕಚೇರಿಗೆ ಅಡ್ಡಾಡ್ತಾ ಇದ್ದಾರೆ. ಶಾಲಾ ಮಕ್ಕಳು ಶಾಲೆಯನ್ನು ತಪ್ಪಿಸಿದ್ದಕ್ಕಾಗಿ ಒದ್ದಾಡ್ತಾ ಇದ್ದಾರೆ, ಪರದಾಡ್ತಾ ಇದ್ದಾರೆ. ನೆರೆ ಹಾವಳಿ ಇಳಿದ ಸ್ಥಳಗಳಲ್ಲಿ ಗುಂಗಾಡುಗಳ ಕಾಟ ಅಂದರೆ ಮ್ಯಾಸ್ಕಿಟೋಸ್ ಅಥವಾ ಸೊಳ್ಳೆಗಳ ಕಾಟ, ಅಲ್ಲಿ ಹೊಲಸು ಗಬ್ಬೆದ್ದು ಹೋಗಿದ್ದು, ಅಲ್ಲಿಯ ನರಕ ಯಾತನೆ ಇವೆಲ್ಲನೂ ಅನುಭವಿಸಿ ಈ ಇನ್ನೂ ಸ್ವಚ್ಛ ಆಗೋದಕ್ಕಾಗಿ ಅನೇಕರು ನೋವನ್ನು ಅನುಭವಿಸ್ತಾ ಇದ್ದಾರೆ. ಜೊತೆಗೆ ರೈತರು ತಮ್ಮ ಬೆಳೆ ಹಾನಿ, ಇನ್ನುಳಿದ ಹಾನಿ, ತಮ್ಮ ಜಾನುವಾರುಗಳಿಗಾದಂಥ ಗತಿ, ತಮಗಾದಂಥ ಗತಿಗಳನ್ನು ಮಾತಾಡಿಕೊಳ್ತಾ ಇದ್ದಾರೆ. ಇದು ಪರಿಹಾರ ಯಾವಾಗ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸಿದ್ದರಾಮಯ್ಯನೇನೋ ಬಂದರು, ಕೃಷ್ಣಾ ನದಿ ಮತ್ತು ಘಟಪ್ರಭಾ ನದಿಗಳಿಂದ, ತೂದಗಂಗಾ ವೇದಗಂಗಾ ನದಿಗಳಿಂದ ಆದಂಥ ಹಾವಳಿಗಳನ್ನು ನೋಡಿದರು, ಪರಿಶೀಲಿಸಿದರು, ಮಾತಾಡಿದರು, ಮನೆ ಒಂದು ಕೊಡ್ತೀವಿ, 120,000 ಕೊಡ್ತೀವಿ ಅಂತ ಹೇಳಿದರು, ಹೋದರು. ಇನ್ನದು ಯಾವಾಗ ಕೊಡ್ತಾರೆ, ಎಂದು ಕೊಡ್ತಾರೆ, ಮತ್ತು ಶಾಶ್ವತ ಪರಿಹಾರಕ್ಕಾಗಿ ನಾವು ಚರ್ಚೆ ಮಾಡ್ತೀವಿ ಅಂತ ಹೇಳಿದರು. ಜನ ಅದನ್ನು ಬಹಳಷ್ಟು ಅಪೇಕ್ಷೆ ಮಾಡ್ತಾ ಇದ್ದಾರೆ. ಯಾಕಂದರೆ ಜನರಿಗೆ ಮುಖ್ಯವಾಗಿ ಬೇಕಾಗಿದ್ದು ಪ್ರತಿ ವರ್ಷ ಅಥವಾ ಒಂದು ವರ್ಷ ಬಿಟ್ಟು ಒಂದು ವರ್ಷ ಈ ನೆರೆ ಹಾವಳಿ ನಮ್ಮ ಬಂದೇ ಬರ್ತದೆ. ಈ ವೇದಗಂಗಾ ದೂದಗಂಗಾ ಬಂದಾಗಂತೆ ಮುಗಿದು ಹೋಗ್ಬಿಟ್ಟು, ಕೃಷ್ಣ ಬಂದಾಗಂತೆ ಮುಗಿದಿತ್ತು. ಅಲ್ಲಿ ರೈತರಿಗೆ ಆ ಮೊಸರುಗಳ ಕಾಟ, ಆ ನೆರೆ ಹಾವಳಿಯಿಂದ ಬೆಳೆ ಕಾಟ, ಬೆಳೆ ಪರಿಹಾರ ಸಿಗಲಾರದು. ತಹಸೀಲ್ದಾರ ಆಫೀಸಿಗೆ ಅಡ್ಡಾಡಿ, ಅದರಲ್ಲೂ ಗ್ರಾಮ ಸೇವಕರು ಅಥವಾ ಒಂದು ತಲಾಟಿಗಳ ಮನೆಗೆ ಅಥವಾ ಅವ್ರ ಆಫೀಸಿಗೆ ಅಡ್ಡಾಡಿ ಚಪ್ಪಲು ಹರ್ಕೊಂಡು ಮಾಡಿ ಏನೂ ಸಿಗಲಾರದ ಒದ್ದಾಡುವಂಥ ಅನೇಕ ಕುಟುಂಬಗಳನ್ನು ನಾವು ನೋಡಿದ್ದೀವಿ. ಜೊತೆಗೆ ಆ ಜನನು ತಮ್ಮ ನೋವುಗಳನ್ನು ತುಳ್ಕೊಂಡಿದ್ದಾರೆ. ಹಾಗೆ ಇಲ್ಲಾದರೂ ಗೋಕಾಕ್ ತಾಲೂಕಾಗಿರ್ಬೋದು, ಚಿಕ್ಕೋಡಿ ತಾಲೂಕಾಗಿರ್ಬೋದು, ಮೂಡಲಿಗೆ ಆಗಿರ್ಬೋದು, ಹೀಗೆ ಇವೆಲ್ಲ ಕಡೆಯೂ ಈ ಹೆಚ್ಚು ಕಡಿಮೆ ಒಂದು 30-40 ಹಳ್ಳಿಗಳು, 33 ಹಳ್ಳಿಗಳಲ್ಲಂತೂ ನಿರಂತರವಾಗಿ ಪ್ರತಿ ಸಲ ಹಳಿ ಬಂತು. ಇವ್ರಿಗೆ ಪಾಪ ಜೀವದ ಭಯ ಬಂತು, ಹೆಂಗಪ್ಪ ಬದುಕು ಅಂತೇಳ. ಹೀಗಾಗಿ ಈ ಬೇದಗಂಗಾ, ದೂದಗಂಗಾ, ಕೃಷ್ಣಾ, ಚಿಕ್ಕೋಳಿ, ಅದೇ ಕಾಲಕ್ಕೆ ಇನ್ನೂ ಇದಕ್ಕೆ ಸೇರುವಂಥ ನದಿಗಳು, ಚಿಕ್ಕೋಳಿ ಜೊತೆಗೆ ಇಲ್ಲಿ ಘಟಪ್ರಭಾ, ಮುಂದೆ ಇಲ್ಲಿ ನಮ್ಮ ಸಂಕೇಶ್ವರದಿಂದ ಬರುತ್ತಿರುವಂಥ ಇನ್ನೂ ನದಿಗಳು ಇವೆಲ್ಲ ಕೂಡ್ತಾವೆ ಬಂದೆ. ಈ ನದಿಗಳು ಬರಲಿಕ್ಕೆ ಹೆಚ್ಚಿದ್ವಪ್ಪ ಅಂದ್ರೆ, ಮಳೆ ಆಗಲಿಕ್ಕೆ ಹೆಚ್ಚಿದ್ರೆ ಇವೆಲ್ಲ ಜೀವದಲ್ಲಿ ಜೀವ ಇರೋದಿಲ್ಲ, ಹೆಂಗಪ್ಪ ನಮ್ಮ ಪರಿಸ್ಥಿತಿ ಅಂತ. ಅದಕ್ಕೆ ಇವತ್ತು ನಾವು ಈ ಒಂದು ವಿಷಯವನ್ನು ಯಾಕೆ ಹಾಕಿಕೊಂಡು ಅಂದರೆ, ಅಲ್ಲೆಲ್ಲ ನಾವು ನಮ್ಮ ವರದಿಗಾರನ ಕಳಿಸಿದಾಗ, ಮಾತಾಡಿಸಿದಾಗ ಬಹಳ ಜನ ತಮ್ಮ ನೋವುಗಳನ್ನು ತುಳ್ಕೊಂಡಿದ್ದಾರೆ, ಹೇಳಿದ್ದಾರೆ, ಮಾಡಿದ್ದಾರೆ. ಕೆಲವೊಬ್ಬರು ಮುಖಾನ ತೋರಿಸ್ಲಿಕ್ಕೆ ತಯಾರಿಲ್ಲ, ಅದರಲ್ಲೂ ಭಯ ಪಡ್ತಾ ಇದ್ದಾರೆ. ಬೇಡಪ್ಪ ನಮಗೆ ನೋವಾಗಿದೆ, ಅಲ್ಲಿ ಮಾತಾಡ್ತೀವಿ ನೋವು ಮಾತಾಡ್ತಾ ಇದ್ದಾರೆ. ಇನ್ನು ಕೆಲವೊಬ್ಬರು ಧೈರ್ಯ ಮಾಡಿ ಮಾತಾಡ್ತಾ ಇದ್ದಾರೆ, ಅಂದರೆ ಅವ್ರ ನೋವುಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ನಮ್ಮ ಪರಿಹಾರ ಯಾವಾಗಪ್ಪ ಶಾಶ್ವತವಾದದ್ದು ಅಂತ ಬರೀ ಹೇಳಿ ಹೋದ್ರೆ ಆಗೋದು ಬೇಡ. ಈಗ ಅಲ್ಲಿ ಹಿಂದೆ ಯಡಿಯೂರಪ್ಪನವ್ರು 5 ಲಕ್ಷ ಕೊಡ್ತಂತಿದ್ರು, ಅದರಿಂದ ಏನು ಅನುಭವಿಸೋದು ನಾವು 2019 2019. ಯಾಕೆಂದರೆ ಆ ಸಂದರ್ಭದಲ್ಲಿ ಇದನ್ನು ಅನುಭವಿಸೋದು ಸೇಮ್ ನೋವನ್ನು ದುಃಖವನ್ನು. ಮತ್ತು ಅದರಿಂದ ಅನೇಕ ಬ್ರಿಡ್ಜು ಅಂದರೆ ಸೇತುವೆಗಳು ಒಂದು ರೀತಿ ಡ್ಯಾಮೇಜ್ ಆಗಿ ಹೆವಿ ಗಾಡಿಗಳು ಅಂದರೆ ಲಾರಿ ಆಯಿತು, ಇನ್ನುಳಿದ ದಾಡದಂಥದ್ದು. ಮತ್ತು ನದಿ ಬಂದಾಗಂತೂ ಪ್ರತಿ ಸಲವೂ ಇಲ್ಲಿ ಜನ ಪರದಾಡುವ ಪಾಟಲ ಏನದಲ್ಲ ಅಥವಾ ನೋವು ಸಂಕಟ ಏನದಲ್ಲ ಅದನ್ನು ಹೇಳ್ಕೊಳ್ಳೋದು ಕಷ್ಟಪ್ಪ ಅಂತೇಳಿ. ಯಾಕಂದರೆ ಹೆಚ್ಚು ಕಡಿಮೆ ಈ ಕೃಷ್ಣ ಮತ್ತು ಘಟಪ್ರಭಾ ಮತ್ತು ವೇದಗಂಗಾ, ದೂದಗಂಗಾ, ಅದೇ ಕಾಲಕ್ಕೆ ಇನ್ನುಳಿದ ನದಿಗಳು ಬಂದಪ್ಪ ಅಂದರೆ ಅಲ್ಲಿ ಸಣ್ಣ ಸಣ್ಣ ಬ್ರಿಡ್ಜ್ ಮುಳುಗಿ ಹೋಗಿಬಿಡ್ತಾವೆ. ಮತ್ತು ಅದರಲ್ಲೂ ಗೋಕಾಕ ತಾಲೂಕು ಮತ್ತು ಮುಳ್ಳಿ ತಾಲೂಕಿನಲ್ಲೂ ಅಲ್ಲೂ ಅನೇಕ ಹಳ್ಳಿಗಳು ಜಲಾವೃತ ಆಗಿಬಿಡ್ತಿರ್ತಾವೆ. ಅದರಲ್ಲೂ ಮುಖ್ಯವಾಗಿ ಗೋಕಾಕದ ಈ ಜನದ ಪೇಟೆ ಆಗಿರ್ಬೋದು, ಕುಂಬಾರಗಿಲ್ಲಿ ಆಗಿರ್ಬೋದು, ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಉಪ್ಪಾರಗಿಲ್ಲಿ ಆಗಿರ್ಬೋದು, ಭೋಜಗಾರಗಿಲ್ಲಿಗಳಾಗಿರ್ಬೋದು, ನೀರಲ್ಲಿ ಪಾಪ ಪ್ರತಿ ವರ್ಷವೂ ಅಲ್ಲಿ ನೀರು ಬಂತಂದ್ರೆ ಅವ್ರಿಗೆ ಪಾಪ ತೊಂದರೆ ಶುರು. ಅವರೆಲ್ಲರೂ ಬೇಡಿಕೆ ಬಂದ ನಮಗೆ ಪುನರ್ವಸತಿ ಮಾಡಿಕೊಡ್ರು, ಎಲ್ಲ ಜಾಗ ಮಾಡಿಕೊಡ್ರು ಅಂತೇಳ. ಆದರೆ ಇಲ್ಲಿ ಶಾಸಕರಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಇನ್ನುಳಿದ ಯಾರೋ ಆಗಿರ್ಬೋದು, ಇವರು ಪ್ರಯತ್ನ ಮಾಡ್ತವೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಶಾಶ್ವತ ಪರಿಹಾರದ ಬಗ್ಗೆ ಸರ್ಕಾರಿ ಜಾಗ ಎಲ್ಲದೆ ಅಲ್ಲಿ ಹುಡುಕಿ ಕೊಡುವಂಥ ಪ್ರಯತ್ನವನ್ನು ಇಲ್ಲಿವರೆಗೆ ಯಾಕೋ ಏನೋ ಅಷ್ಟು ಸೀರಿಯಸ್ ಆಗಿ ತೊಗೊಂಡು ಮಾಡ್ತಾ ಇಲ್ಲ ಅನ್ನೋಂಥದ್ದು. ಈಗೂ ಮಾಡ್ತಾರೆ ಅನ್ನೋದು ಭರವಸೆ ಜನರಿಗೆ ಉಳಿದಿಲ್ಲ. ಅದಕ್ಕಾಗಿ ಅವರು ಪಾಪ ತಮ್ಮ ಭೇಟಿಗೆ ಇಡ್ತಾನೆ ಇದ್ದಾರೆ. ಪತ್ರಿಕೆ ಅವ್ರು ಯಾರೋ ಬಂದರು, ಅವ್ರು ಖುಷಿ, ಏಪ್ಪ ನಮ್ಮದೇನು ಹೇಳ್ರಿ ಹಾಕ್ರಿ ಅಂತೇಳಿ. ಇದನ್ನು ನಾವು ನೋಡ್ತಾ ಇದ್ವಿ, ನಿರಂತರವಾಗಿ ನೋಡ್ತಾ ಇದ್ವಿ. ಅದಕ್ಕಾಗಿ ಈಗಾಗಲೇ ಇಲ್ಲೂ ಆಗಿರ್ಬೋದು,
ಚುಕ್ಕಡಿ ಭಾಗ ಕೃಷ್ಣ ಇದು ಆಗಿರ್ಬೋದು, ಇದು ಸೇಮ್ ಕಚೇರಿನೇ ಇದು. ಒಂದೇ ರೀತಿ ಕಚೇರಿಗಳು, ಒಂದೇ ರೀತಿ ನೋವುಗಳು, ಒಂದೇ ರೀತಿ ಸಂಗಡಿಗಳು. ನೀರು ಬಂದು ಹೋದ ತಕ್ಷಣ ಏನು ಆಗ್ತದೆ ಅವ್ರಿಗೆ ಅಂತ ಹೇಳಿ, ಯಾಕಂದರೆ ನೀರು ಬಂದಾಗ ಸ್ಕೂಲ್ಗಳು ಬಂದಾಗ್ತಾವೆ, ಹೊಳಿ ಬಂದಾಗ ಸ್ಕೂಲ್ ಬಂದದ ಅಭ್ಯಾಸ ಸರಿಯಾಗಿ ಆಗೋದಿಲ್ಲ. ಅದರಲ್ಲೂ ಎಸ್ ಎಲ್ ಸಿ ಪಿ ಯು ಸಿ ದುಡುಗುರಿ ಅಂತ ಇನ್ನೂ ತೊಂದರೆ ಆಗ್ತದೆ. ಶೈಕ್ಷಣಿಕವಾಗಿ ತೊಂದರೆ ಆಗ್ತದೆ. ಬಂದ ಬೆಳೆ ಬಾಯಿಗೆ ಬರೋದಿಲ್ಲ, ಅದು ಲಾಭ ಆಗುವುದಿಲ್ಲ. ಮತ್ತು ಪರಿಹಾರ ಎಷ್ಟು ಕೊಡ್ತಾರಪ್ಪ ಇವರು, ಎಷ್ಟು ಆಗೋದು ಅದರಿಂದ? ಈ ನಮ್ಮ ಪರಿಹಾರಗಳು ಎಷ್ಟು? 2,000, 5,000, 10,000 ಬಂದು ದೊಡ್ಡ ಮಾತು ಆಗ್ತದೆ. ಮುಂದೆ ಅವು ನಾವು ಏನೋ ಅದನ್ನ ಜೀವ ಇಳಿಸಿದ್ದು ಮತ್ತೆ ಮಾಡಿದ ಔಷಧಿ ಬರೋದು ಕಷ್ಟ ಆಗಿದೆ. ಇದನ್ನೆಲ್ಲನೂ ಇಲ್ಲಿ ಅಭ್ಯಾಸ ಮಾಡಿದ ಜನ ಇದ್ದು ರೋಷ ಹೋಗಿದ್ದಾರೆ. ಅದಕ್ಕೆ ಮೊನ್ನೆ ಬಂದ ಸಿದ್ದರಾಮಯ್ಯವ್ರು ಏನೋ ಅಂದರು, ಏನಪ್ಪ ಅದಿಲ್ಲ ಇಲ್ಲಿ ಸ್ಥಳಾಂತರ ಮಾಡೋಣ, ಕೆಲವು ಜನರು ಒಪ್ಪಿಗೆ ಕೊಡ್ತಾ ಇಲ್ಲ. ಅದಕ್ಕೆ ಇವತ್ತೆಲ್ಲ ಜನರು ಸಹಜವಾಗಿ ಮಾತಾಡಿಸಿದಾಗ ಅಲ್ಲಿ ಜನ ಅಂತಾ ಇದ್ದಾರೆ, ಇಲ್ಲ ನಾವು ಇನ್ನೊಂದ್ರಲ್ಲಿ ಹೋಗ್ಲಿಕ್ಕೆ ರೆಡಿ ಇದ್ದೀವಿ, ನಮ್ಗೆ ಶಾಶ್ವತ ಪರಿಹಾರ ಕೊಡ್ರಿ, ನಮ್ಮ ಮನೆಗೆ ಒಂದು ಮನೆ ಕೊಡ್ರಿ, ನಮ್ಮ ಜಾಗ ಕೊಡ್ರಿ, ಮನೆ ಕೊಡ್ರಿ, ನಾವು ಹೋಗಿ ಹೋಗ್ತೀವಿ, ನಾವು ಇಲ್ಲಿ ಇರುವುದಿಲ್ಲ ಅನ್ನುವಂಥ ಮಾತುಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತು ವಿದ್ಯಾರ್ಥಿಗಳು ಕೇಳಿದಾಗ ಇದು ಹೌದು ರೀ ನಮ್ಮದು ಭಾಳ ತೊಂದರೆ ಆಯಿತು, ಅಭ್ಯಾಸ ಆಗ್ತಾ ಇಲ್ಲ, ಎಸ್ ಎಲ್ ಸಿ ಅಥವಾ ಪಿ ಯು ಸಿ ಇವೆಲ್ಲ ನಮ್ಮ ಇಂಪಾರ್ಟೆಂಟ್ ಎಕ್ಸಾಮ್ಸ್ಗಳು ಅಂತ ಅವರು ನೋವನ್ನು ಅನುಭವಿಸ್ತಾ ಇದ್ದಾರೆ. ಈ ಎಲ್ಲ 33-34 ಹಳ್ಳಿಗಳಲ್ಲೆಲ್ಲ, ಮತ್ತು ಜೊತೆಗೆ ಇವೆಲ್ಲ ಪಟ್ಟಣಗಳಲ್ಲೂ ಸಹಿತ ಇವೆಲ್ಲರೂ ಜನ ಇವತ್ತು ನಾವು ಪರಿಹಾರ ಕೊಡ್ರಿ, ಪರಿಹಾರ ಕೊಡ್ರಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಇದನ್ನು ಹೇಗೆ ಇವತ್ತು ಮತ್ತೊಮ್ಮೆ ರಿಮೈಂಡ್ ಮಾಡಬೇಕಾಯ್ತಂದ್ರೆ, ನಮ್ಮ ಡಿ ಸಿ ಅವರಾಗಿರ್ಬೋದು, ತಹಸೀಲ್ದಾರ್ ಅವರಾಗಿರ್ಬೋದು, ತಹಸೀಲ್ದಾರ್ಗಳು ಅಥವಾ ಇನ್ನೂರು ತಲಾಟಿಗಳು, ಅವ್ರು ಏನು ಅದಕ್ಕೆ ಸಂಬಂಧಿಸಿದಂಥ ಅಧಿಕಾರಿಗಳಿದ್ದಾರೆ, ಅವರು ಇದನ್ನು ಒಂದು ಸೀರಿಯಸ್ ಆಗಿ ತೆಗೆದುಕೊಳ್ಳಿ ಅಂತೇಳಿ. ಇದನ್ನು ಮತ್ತೆ ಮರೆಯುವಂಥ ಪ್ರಸಂಗ ಆಗಬಾರ್ದು ಅಂತೇಳಿ. ಇದನ್ನ ಮ್ಯಾನೇಜ್ಮೆಂಟ್ ಜಾಬ್ಸ್ರದ್ದು ಕೆಲಸ ನಾವು ಮಾಡಲೇಬೇಕಾಗಿದೆ. ಪತ್ರಿಕಾ ರಂಗದ ಧರ್ಮನೂ ಹೌದು, ಹೌದಪ್ಪ ಇಂಥ ಜನಸಾಮಾನ್ಯ ನೋವುಗಳನ್ನ ಸಂಘಟನೆಗಳನ್ನ ಇಲ್ಲಿಯ ಅಧಿಕಾರಿಗಳೊಂದಿಗೆ, ಇಲ್ಲಿಯ ಶಾಸಕರೊಂದಿಗೆ, ಇಲ್ಲಿಯ ಉಸ್ತುವಾರಿಗಳೊಂದಿಗೆ ಎಲ್ಲರ ಜೊತೆಗೆ ಇದನ್ನು ತಿಳಿಸ್ಬೇಕಾಗಿದೆ ನಮಗೆ. ಯಾಕಂದರೆ ಅವರ ಬಡವರಲ್ಲ, ಇದನ್ನು ಜವಾಬ್ದಾರಿ ಹೊತ್ತಿದ್ದಾರೆ, ಜನರಿಂದ ಆಯ್ಕೆ ಆದವರಾಗಿದ್ದಾರೆ, ಅದಕ್ಕೆ ಅವರು ಅದನ್ನು ಮಾಡಬೇಕಾಗ್ತದೆ. ಅದಕ್ಕೆ ಈ ಸ್ಥಳಾಂತರಕ್ಕೆ ಶಾಶ್ವತ ಪರಿಹಾರಕ್ಕೆ ಇಲ್ಲಿ ಗೋಕಾಗದಲ್ಲಿ ಯಾವ ಏರಿಯಾ ಕೊಡ್ತೀರಪ್ಪ ಇವರಿಗೆ, ಅದು ಹುಡುಕಿಕೊಡ್ರಿ, ತೆಗೀರಿ. ಯಾಕೆ ತಹಸೀಲ್ದಾರವ್ರಿಗೆ ಗೊತ್ತಿರ್ತದೆ ಎಲ್ಲೆಲ್ಲಿಪ್ಪ ಸರ್ಕಾರಿ ಜಾಗ ಇಲ್ಲದ, ಏನದ, ಎಷ್ಟದ, ಅಲ್ಲಿ ಶಿಫ್ಟ್ ಮಾಡಿದ್ರೆ ಹೊಳೆ ಬರ್ತದೆ ಇಲ್ಲ ಅನ್ನೋದ್ರಿಗೆ ಎಲ್ಲ ಗೊತ್ತದೆ, ಮಾಹಿತಿ ಇರ್ತದೆ, ರೆಕಾರ್ಡ್ಸ್ ಇರ್ತವೆ. ಅದನ್ನು ತೊಗೊಂಡು ಈ ವಿಶೇಷವಾಗಿ ಎಲ್ಲಿ ಹೊಳೆ ನುಗ್ಗುತ್ತದಲ್ಲ ಆ ಏರಿಯಾಗಳನ್ನು ಅಲ್ಲಿ ಜನರು ಶಾಶ್ವತ ಬಿಡಿಸೇ ಬಿಟ್ಟವರು, ರೆಡಿ ಇದ್ದಾರೆ ಜನ. ಜಾಗ ಮತ್ತು ಮನೆ ಕಟ್ಟಿಕೊಟ್ರೆ ಯಾಕೆ ಹೋಗೋದಿಲ್ಲ, ಅವರು ಹೋಗ್ತಾರೆ, ಅವರೆಲ್ಲ ರೆಡಿ ಇದ್ದಾರೆ. ಯಾಕೆ ಅಲ್ಲೇ ನೂವಿನಾಗ ಯಾಕೆ ಇರಬೇಕಾಗಿದಲ್ಲ, ಒಂದು ಕಾಲಕ್ಕೆ ನಾವು ಬಾಗಲಗುಡಿ ಬಂತ ಇದ್ದಂತಿದ್ವಿ, ಶಿಫ್ಟ್ ಆಗ್ತಾರೋ ಗೊತ್ತಿಲ್ಲದಿದ್ದರೆ. ಯಾವಾಗ ಅಲ್ಲಿ ನವನಗರ ನಿರ್ಮಾಣ ಆಯಿತು, ಅಲ್ಲಿ ಜನ ಒಬ್ಬೊಬ್ಬರಾಗಿ ಒಬ್ಬರು ಮೇಲೆ ಹೋಗ್ಲಿಕ್ಕೆ ಹತ್ತಿರು. ಇವತ್ತಿಡೀ ನವನಗರ ಒಂದು ದೊಡ್ಡ ಬಾಗಲಗುಡಿಯಾಗಿ ಹೋಗಿಬಿಟ್ಟದ, ಎತ್ತರದ ಏರಿಯಾದಲ್ಲ. ಜೊತೆಗೆ ಜಾಮದಾರ್ ಅಂತ ಒಬ್ಬ ಪ್ರಾಮಾಣಿಕ ಅಧಿಕಾರಿ, ಅದು ಜೊತೆಗೆ ಅಂದಾಜು ಸರ್ಕಾರಗಳಿಂದ ಕೆಲಸನೂ ಮಾಡಿಸ್ಕೊಂಡ್ರು ಅವರು ಇಲ್ಲಿ. ಅದಕ್ಕೆ ನಾವು ತಹಸೀಲ್ದಾರ್ ಆಗಿರ್ಬೋದು ಮತ್ತು ಡಿ ಸಿ ಅವ್ರಿಗೆ ನಾವು ಮೇಲಿಂದ ಮನವಿ ಏನು ಮಾಡ್ಕೊಳಿದ್ರೆ, ನೀವು ಆ್ಯಕ್ಟಿವ್ ಆದ್ರಪ್ಪ ಅಂದರೆ ಈ ಒಂದು ಜನ ಪ್ರತಿನಿಧಿಸಲ್ಲ ಅವರು ಮಾಡಲಿಕ್ಕೆ ಸಾಧ್ಯ. ಅವ್ರ ಮೇಲೆ ಬೆನ್ನು ಹತ್ತುವಂಥದ್ದು ಜಾಮದಾರ್ ಅವ್ರು ಹೆಂಗೆ ಬೆನ್ನತ್ತೆ ಹೊಸ ಬಾಗಲಕೋಟೆ ಕಟ್ಟಿದ್ರು, ಇವತ್ತಿಗೂ ಆ ಬಾಗಲಕೋಟೆ ಜೊತೆಗೆ ನವ ಏನು ನೀವು ಹೇಳ್ತೀರಿ ಆ ಒಂದು ನವ ಕರ್ನಾಟಕ ನವ ಬಾಗಲಕೋಟೆ ಅಥವಾ ನವನಗರ ಏನದಲ್ಲ ಅದು ಇವತ್ತು ಸದಾ ಜಾಮದಾರ ನೆನಪ್ತಾ ಇರ್ತದೆ. ಹಾಗಾಗಿ ಇವತ್ತು ನಮ್ಮ ತಹಸೀಲ್ದಾರಲ್ಲೇ ಆಗಿರ್ಬೋದು ಅಥವಾ ಡಿ ಸಿ ಅವರಲ್ಲೇ ಆಗಿರ್ಬೋದು, ನಾವು ಮನವಿ ಮಾಡೋದು ಇಷ್ಟ. ಅದರಲ್ಲೂ ಡಿ ಸಿ ಅವರು ಹೆಂಗೆ ಎನರ್ಜೆಟಿಕ್ಕಿದ್ದಾರೆ, ಅವರಲ್ಲಿ ಏನೋ ಮಾಡಬೇಕಪ್ಪ ಅನ್ನುವಂಥ ಒಂದು ಆತುರತೆ ನಾವು ಮನೆ ನೋಡಿದ್ವಿ. ಅವರು ಓಡಾಟ ಮಾಡೋದನ್ನು ಮತ್ತು ಜನಪ್ರತಿನಿಧಿಗಳು ಸಹಿತ ತಾವು ಕನ್ವಿನ್ಸ್ ಮಾಡುವಂಥ ಪ್ರವೃತ್ತಿಯನ್ನು ನೋಡಿದಾಗ ಹೌದು ಪೈರುಗಳು ಏನೂ ಹೋದಪ್ಪ ಮಾಡ್ತಾರೆ ಇವರು. ಅವ್ರು ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡ ಇದನ್ನು ಶಾಶ್ವತವಾದ ಪರಿಹಾರ. ಯಾಕಂದರೆ ನೋಡ್ರಿ ಲೋಡ್ಸೂರು ಬ್ರಿಡ್ಜ್ ಬಗ್ಗೆ ಎತ್ತರಕ್ಕೆ ಮಾಡ್ಬೇಕಂತ ಹೇಳಿ ಹೋಗ್ಬಿಟ್ಟಿರೋದು, ಅದನ್ನು ಹೇಳ್ತಾ ಇದ್ದಾರೆ ಪ್ರತಿ ಸಲ ಹೊಳೆ ಬಂದವ್ರು ಹೇಳ್ತಾರೆ ಈಗ ಎತ್ತರ ಮಾಡ್ಬೇಕು ರೀ, ಎತ್ತರ ಮಾಡ್ಬೇಕು ರೀ. ಇಲ್ಲೊಂದು ಶಂಕರಗುಡಿ ಹೆತ್ತಕೇನೋ ಮಾಡಿದರು, ಇಲ್ಲ ಒಂದು ಅಗಸಿ ಈ ಭಾಗದಲ್ಲಿ ಗೋಕಾಕದ ಅಗಸಿ ಭಾಗದಲ್ಲಿ ಮಾಡಿದರು. ಅದ್ರ ಬಗ್ಗೆ ಅಂತ ಹೇಳ್ಕೊಂಡು ಹೊಳೆ ಇವ್ರ ಜನರಿಂದ ಬರ್ತಾ ಇಲ್ಲ. ಯಾಕಂದ್ರೆ ಮೊನ್ನೆ ಹೊಳೆ ಪೂರ್ ಬಂದಾಗ ಅಲ್ಲೂ ಸಹಿತ ಸಂಚಾರ ಬಂದ್ ಮಾಡಿಬಿಟ್ಟಿದ್ರು. ಅಂದರೆ ಹೆಚ್ಚಿಗೆ ನೀರು ಬಂದರೆ ಸಂಚಾರಕ್ಕೆ ಅನುಕೂಲ ಆಗಿದೆ ಅಂತ ಮಾಡಿದರು, ಆದರೆ ಅದು ಸಹಿತ ಅನುಕೂಲ ಆಗಿರಲಿಲ್ಲ. ಮತ್ತು ದೋಸರು ಬಿಡಿಸಿದಂತೆ ಒಂದು 2 ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ಕೆಲವೊಮ್ಮೆ 1 ವರ್ಷಕ್ಕೂ ಸಹಿತ ಬಂದ ನಿಲ್ಲುವಂಥ ಪ್ರಸಂಗ ಬರ್ತದೆ. ಅಡ್ಡಾಡೋದು ಬಂದ ಚಿಕ್ಕ ಹೊಳೆ ಅಂತ ಸ್ವಲ್ಪ ನೀರು ಬಂದರೂ ಸಾಕು ಬಂದ ಆಗ್ತದೆ. ಇವೆಲ್ಲ ಯಾಕೆ ಇಲ್ಲೇ ಆಯಿತು. ಅದೇ ಕಾಲಕ್ಕೆ ಕೃಷ್ಣ ಅಂತ ಅಲ್ಲಿ ಚಿಕ್ಕೋಳಿ ಏರಿಯಾದಲ್ಲಿ ಅಂತ ವೇದಗಂಗಾ ಸೂದಗಂಗಾ ಬಂದಂದ್ರೆ ಹೆಚ್ಚು ಎಲ್ಲ ಬ್ರಿಡ್ಜ್ಗಳು ಬಂದಾಗಿ ಹೋಗ್ಬಿಟ್ಟಿರ್ತಿರ್ತಾವೆ, ಜನಸಂಚಾರ ಬಂದಾಗ್ತದೆ. ಒಂದು ರೈತರಂತ ಹೇಳ್ತಿರೋದು ಕಷ್ಟ. ಅವು ದನಗಳನ್ನ ಕಟ್ಕೊಂಡು ಮೇಲೆ ಹೋಗ್ಬೇಕು, ಅವ್ಕೆ ಮೇವು ಹುಡುಕಬೇಕು, ತಮಗೆ ಆಹಾರವನ್ನು ಹುಡುಕಬೇಕು, ಮೇಲೆ ಬೆಳೆ ಹಾನಿ ಆಗಬೇಕು, ಇದು ಎಲ್ಲ ಸಿಗ್ತದೆ ಗ್ಯಾರಂಟಿ ಇಲ್ಲ. ಬಂದರೆ ಸ್ವಲ್ಪ ಅನ್ನ ಬರ್ತದೆ, ಒಂದೇನೋ ಅಂತಲ್ಲ ಎಂಥದ್ದು. ಇದಕ್ಕೆ ಒಂದು ಸಾಲ ಗುರುಗಂಜಂಗೆ ಪರಿಹಾರ ಬರ್ತದೆ. ಆ ಪರಿಹಾರದಿಂದ ಏನಾಗುವಂಗಿಲ್ಲ. 5,000, 10,000, 20,000, 20,000 ಏನೂ ಆಗುವುದಿಲ್ಲ ಪರಿಹಾರಗಳು. ಯಾಕಂದರೆ ಅಷ್ಟು ದೊಡ್ಡ ಪ್ರಮಾಣದ ಅವ್ರಿಗೆ ಲಾಸ್ ಆಗಿರ್ತದೆ. ಮತ್ತು ನಮ್ಮ ಸರ್ಕಾರಗಳು, ನಮ್ಮ ಸರ್ಕಾರಿ ಅಧಿಕಾರಿಗಳಿಗೆ ನಮ್ಮ ಬುದ್ಧಿವಂತರು ಏನದಾರಪ್ಪ ಅಂತಂದ್ರೆ, ಇವರು ಏನೇನೋ ಡಿಸಿಷನ್ ಮಾಡ್ತಾ ಇರ್ತಾರೆ, ಬಡವ್ರನ್ನ ಏನೋ ಹೇಳ್ತಿರ್ತಾರೆ. ಏ ಅವ್ರು ಇಲ್ಲರಿ, ವಾರದಾಗ 1 ತಾಸು ದುಡಿದು ಸಹಿತ ಅವ್ನು ಉದ್ಯೋಗಿ ಅಂತ ಡಿಫೈನ್ ಮಾಡಿದ್ದಾರೆ ಈ ನೀತಿ ಆಯೋಗದವರು. ಇನ್ನು
ಸ್ವಂತ ನಿರಂತರ ಒಂದು ವಾರದವರೆಗೆ ಹೆಂಗೆ ಮಾಡ್ತಾರೋ ಏನು ಗೊತ್ತಿಲ್ಲ. ಈ ಸರ್ಕಾರ ಅಧಿಕಾರಿಗಳು ಇವ್ರು ಬರ್ತಾರದ ನೋವು ಗೊತ್ತದನು ಇಲ್ಲೋ ನೋವು ಉಂಡಾರಲ್ಲೋ ಗೊತ್ತಿಲ್ಲ. ಮೊದಲು ಉಂಡಿರ್ಬೋದು ಇವರು ಅಧಿಕಾರಿಗಳು, ಅಧಿಕಾರಿಗಳು ರಾಜಕಾರಣಿಗಳು ಸಹ. ಯಾಕೆ ಮೊದಲು ಅವ್ರು ಬಡತನ ಉಂಡಿರ್ಬೋದು, ಈಗ ಅವ್ರು ಇಲ್ಲಲ್ಲ. ಆ ಬಡತನದ ಏನಿರ್ತದೆ, ಈ ತ್ರಾಸದ ಏನಿರ್ತದೆ. ಒಂದು ಜಸ್ಟ್ ನಿಮಗೆ ಉದಾಹರಣೆ ಹೇಳೋದಪ್ಪ ಅಂತಂದರೆ, ಒಂದು ಸಣ್ಣ ಹೋರಿ ಕರವನ್ನು ಹಿಡಿದು ಕಟ್ಟೋದು ಎಷ್ಟು ಕಷ್ಟ ಅದ ನಮ್ಗೆ ಹೊಡೋದು. ಆ ಹೋರಿ ಕರ ಹಿಡಿದಾಗ ಗೊತ್ತಾಯ್ತದೆ ಎಷ್ಟು ಅವು ಕಸು ಇರ್ತದೆ, ಹೆಂಗೆ ಜಗ್ತದೆ, ಅದು ಹಿಡಿದು ಕಟ್ಟೋದು ಹೆಂಗೆ. ನಮ್ಮ ಮಲು ಹಾಕಿ ಕಟ್ಟಕ್ಕೆ ಹೇಳಿ ಬರೋದು ನಮ್ಗೆ ದನಗಳನ್ನು, ದನ ಕರುಗಳನ್ನು, ಕರುಗಳನ್ನು ದನ ಅಂತ ದೊಡ್ಡ ಮುಗೋದು, ದೊಡ್ಡ ಎತ್ತನ ಹೋಗಿ ನಮ್ಗೆ ಮುಟ್ಟಕ್ಕಾಗುವುದಿಲ್ಲ ಅಂದರೆ ಅಂಥ ತೊಂದರೆಯಲ್ಲಿ ಅಂಥ ನೋವಿನಲ್ಲಿ ಆ ದನಗಳ ಜೊತೆ ದನಗಳಾಗಿ ಬದುಕುವಂಥ ರೈತರಿಗೆ ಪರಿಹಾರ ನಾವು ಮಾಡಬೇಕಾಗಿದೆ. ಇವತ್ತು ಮೊದಲೇ ಕೆಲಸ ಅದ್ರ ಜೊತೆಗೆ ಇವೆಲ್ಲ ಮುಳುಗಡೆ ಆಗುತ್ತಿರೋದು ಪ್ರದೇಶಗಳಿಗೆ ಶಾಶ್ವತ ಪರಿಹಾರ ಹುಡುಕಲೇಬೇಕು ಈ ಸಲ ಅನ್ನುವಂಥದ್ದು ಜನರ ಎಲ್ಲರ ಒಕ್ಕೊರಲು ಬೇಡಿಕೆ ಆಗಿದೆ. ಆ ಭಾಗದ ಯಾರು ಅನುಭವಿಸಿದಾರೋ ಎಲ್ಲ ಜನ ಇವತ್ತು ಒಕ್ಕೊರಲಿಂದ ಕೇಳ್ತಾ ಇದ್ದಾರೆ ನಮ್ಗೆ ಶಾಶ್ವತ ಪರಿಹಾರ ಜಲ್ದಿ ಮಾಡಿರಿ ಅಂತ. ಯಾಕೆ ಹೊಳೆ ಹಿಡಿದದ ಈಗ ಇನ್ನು ಮತ್ತೆ ನೀವು ಮರ್ತೇ ಬಿಡ್ತೀರಿ ಅಂತ. ಯಾಕೆಂದ್ರೆ ಸ್ವಭಾವ ಅದ ನಮ್ಮದು, ಸ್ವಲ್ಪ ದಾಡಿದಿಲ್ಲ ಅದು ಮರ್ತು ಬಿಡೋದು. ಮತ್ತೆ ಮುಂದಿನ ಸಲ ಮತ್ತೆ ಹೊಳೆ ಬಂದಾಗ ವಿಚಾರ ಬಿಡೋದು ಏ ಶಾಶ್ವತ ಪರಿಹಾರ ಮಾಡಬೇಕ್ರಿ. ಎಷ್ಟು ಸಲ ಬಂದದ ಇದು, ಗಣಪ ಹೊಳೆ ಎಷ್ಟು ಸಲ ಬಂದದ, ಕೃಷ್ಣಾನದಿ ಎಷ್ಟು ಸಲ ಬಂದದ, ದೂಧಗಂಗೆ ಎಷ್ಟು ಸಲ ಬಂದದ, ಬೇದಗಂಗೆ ಎಷ್ಟು ಸಲ ಬಂದದ, ಮುಂದೆ ಅನೇಕ ನಮ್ಮ ಚಿಕ್ಕೋಳಿ ಎಷ್ಟು ಸಲ ಬಂದದ. ನನಗೆ ಕೆಲವೊಂದಿಷ್ಟು ಇಂಡಸ್ಟ್ರಿಯಲ್ ಸಹಿತ ಈ ಚಿಕ್ಕೋಳಿ ನದಿ ದಂಡಿ ಮೇಲೆ ಇದ್ದಂಥ ಕೆಲವೊಂದು ಇಂಡಸ್ಟ್ರಿ ಹೊಡೆದು ಬಿದ್ದದ್ದು, ಅದೇ ಕಾಲಕ್ಕೆ ಇನ್ನುಳಿದ ಕಡೆಯೂ ಸಹಿತ ಬಿದ್ದದ. ಅಷ್ಟಾಗಿ ಪಾಪ ವರ್ಷ ಪರಿಹಾರವೂ ಇಲ್ಲ ಇವತ್ತು. ಆದರೆ ಯಾಕಂದರೆ ಈ ಒಂದು ಏನು ಪರಿಹಾರ ಏನಾಗ್ತದೋ ನ್ಯಾಚುರಲ್ ಕ್ಲೈಮಿಟಿಯಿಂದ ಅಥವಾ ನೈಸರ್ಗಿಕವಾದಂಥ ಒಂದು ಹೊಡೆತದಿಂದ ಏನಾಗ್ತದಲ್ಲ, ಅವ್ಕೆ ಯಾರು ಪರಿಹಾರ ಕೊಡಬೇಕು ಅನ್ನೋ ಸಹಿತ ನಿಶ್ಚಿತವಾಗಿ ಮಾರ್ಗದರ್ಶಿ ಇಲ್ಲ. ಸ್ಟೇಟ್ದವ್ರು ಕೊಡ್ಬೇಕು ಅಂತ ಸೆಂಟ್ರದವ್ರು ಹೇಳ್ತಾರೆ, ಸೆಂಟ್ರದವ್ರು ಕೊಡ್ಬೇಕು, ಸ್ಟೇಟ್ದವ್ರು ಹೇಳ್ತಾರೆ, ಇಬ್ಬರು ಕೂಡ ಮುಂದೆ ಹೋಗೋದು ಹೋಗಿಬಿಡ್ತಾರೆ. ಇಲ್ಲೊಂದು ಏನು ಘಟನೆ ಆಗಿದೆ ಮೇಲೆ ಅಶೋಕ್ ಗುಲ್ ಅನ್ನುವಂಥವ್ರದ್ದು ಪಾಪ ಕಡಿಮೆ ಅಂದರೆ ಏನು ಒಂದು ಕೋಟಿ ಮೇಲ್ಪಟ್ಟ ಒಂದು ಆಸ್ತಿ ಅದು ಚಿಕ್ಕೋಳಿ ನದಿಯಿಂದ ಅಫೆಕ್ಟ್ ಆಗಿದ್ದರಿಂದ ಅದು ಪೂರ್ತಿ ದಿವಾಳಿ ಹೋಗಿಬಿಡುತ್ತೆ. ಅದಕ್ಕೊಂದು 52 ಲಕ್ಷ ಎಷ್ಟು ವ್ಯಾಲ್ಯೂಯೇಷನ್ ಮಾಡಿದ್ರು. ಸ್ವತಃ ಗೌರ್ಮೆಂಟ್ ಬಂದು 42-45 ಲಕ್ಷ ರೂಪಾಯಿ ವ್ಯಾಲ್ಯೂಯೇಷನ್ ಮಾಡಿತ್ತು 2019 ಹೊಳೆ ಬಂದಾಗ ಆಗಿದ್ದು. ಇವತ್ತಿಗೂ ಅವ್ರಿಗೊಂದು ಪೈಸೆ ಸದ್ಯ ಸರ್ಕಾರ ಪರಿಹಾರ ಕೊಟ್ಟಿಲ್ಲ. ಒಂದು ಸರ್ಕಾರದ ರಿಪೋರ್ಟಲ್ಲಿ ಕಮಿಟಿ ಏನು ಮಾಡಿದ್ದು ಮಾತ್ರ ಇದನ್ನು ನಮ್ಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಬಂದ್ ಜನರು ಕಳಿಸಿಬಿಟ್ಟಿದ್ದಾರೆ. ಅವರು ಪಾಪ ಇವತ್ತಿಗೂ ಅವ್ರು ಒದ್ದಾಡ್ತಾ ಇದ್ದಾರೆ. ಇಂಥ ಎಷ್ಟೋ ಜನ ಇದ್ದಾರೆ ರೀ, ಒಬ್ಬರು ಇಬ್ಬರು. ಅದನ್ನು ಅಶೋಕ್ ಗುಲ್ ಅವರು ಇವತ್ತು ಜ್ವಲಂತ ಸಾಕ್ಷಿ ಆಗಿದ್ದಾರೆ. ಅವ್ರು ನಿಮ್ಮೊಂದಿಗೆ ಸಮೀಪದಲ್ಲಿ ಬಂದು ಮಾತಾಡೋ ಸಾಧ್ಯತೆಗಳು ಇದ್ದಾವೆ. ಯಾಕಂದರೆ ನಿಮ್ಮ ನಿಮ್ಮ ನೋವುಗಳನ್ನ ನೀವು ಹಂಚ್ಕೋಬೇಕಾಗ್ಯದ. ನಾವು ಈ ಹೇಸಿ ಥರ ಮೂಲಕ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ, ಇಲ್ಲಿ ಯಾರ್ಯಾರು ನದಿಯ ಈ ಹಾವಳಿಯಿಂದ ನೆರೆ ಹಾವಳಿಯಿಂದ ತೊಂದರೆ ಅನುಭವಿಸಿದ್ರು ಅವ್ರು ಬಂದು ನಮ್ಮ ಜೊತೆಗೆ ಮಾತಾಡಲಿ ಅಂತ. ನಮ್ಮ ಉದ್ದೇಶ ಏನಪ್ಪ ಅಂದರೆ ಸರ್ಕಾರಕ್ಕೆ ನಿಮ್ಮ ನೋವುಗಳನ್ನು ತಿಳಿಸೋದು ಅಂತ. ಆ ಪ್ರಯತ್ನ ನಡೆಸಿದ್ವಿ ನಾವು, ಅದನ್ನು ಸಾಕಷ್ಟು ಭೇಟಿ ಆಗ್ತಾಯಿದ್ವಿ. ಭಾಳ ಜನ ಹಿಂಜರಿತಾರೆ ಪಾಪ ಬಡತನ ಕಾರಣಕ್ಕೋ ಮತ್ತೆ ಕಾರಣಕ್ಕೋ, ಹೇಗಿಲ್ಲರಿ ಹೆಂಗ್ರಿ ಹಿಂಗ್ರಿ ಯಾಕೋ ಗೊತ್ತಿಲ್ಲ. ಅದು ಕಾಲಿಷ್ಟ ನಾವು ನಮ್ಮ ಒಂದು ಮುಖ್ಯ ಉದ್ದೇಶ ಈ ಜನರಿಗೆ ಒಂದು ನ್ಯಾಯ ಸಿಗಬೇಕಾಗಿದೆ. ಈ ನ್ಯಾಯ ಸಿಗಿಸಲು ನಾವು ಡಿ ಸಿ ಅವರಲ್ಲಿ ಮನವಿ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ, ಈ ಮೂಲಕ ನೀವು ಇದನ್ನು ಆದಷ್ಟು ಶೀಘ್ರವಾಗಿ ಈ ಪರಿಹಾರ ಹುಡುಗರಿ ಅಂತೇಳಿ. ಅದರಲ್ಲೂ ಮುಳುಗಡೆ ಆಗುವ ಪ್ರದೇಶಗಳು ಯಾವಾದವ ಅವ್ರನ್ನ ಮೊದಲು ಒಂದು ಕಡೆ ಶಿಫ್ಟ್ ಮಾಡಿರಿ. ಅಡಿಬೆಟ್ಟಿ ಮತ್ತು ಮೆಳವಂಕಿ ಜನ ಪಾಪ ಸದಾ ಪ್ರತಿ ವರ್ಷ ಅನುಭವಿಸ್ತಾರೆ ಈ ನೋವನ್ನು. ಎತ್ತರಿಗೆಲ್ಲ ಕೊಟ್ಟವ್ರಿಗೆ ಹಳ್ಳಿಗಳು ಶಿಫ್ಟ್ ಮಾಡಿರೋತಾರೆ. ಅವಷ್ಟೇ ಅಲ್ಲ ಪಾಪ ಮಸುಗುಪ್ಪಿ ಮಸುಗುಪ್ಪಿ ಅವ್ರು ಏನು ಪಾಪ ಮಾಡಿದ್ದಾರೆ ಪಾಪ ಅವರು ತೆಗಡಿ ಮಸುಗುಪ್ಪಿ ಅವ್ರು ಹೊಳೆ ಬಂದರೆ ಸಾಕು ಅವರು ಕಿತ್ಕೊಂಡೋಗೋಕೆ ಸರು. ಅವ್ರಿಗೂ ಎತ್ತರ ಜಾಗ ಕೊಟ್ಟು ಆ ಊರಿನ ಹಳ್ಳಿಗಳನ್ನ ಯಾಕೆ ಶಿಫ್ಟ್ ಮಾಡಬಾರ್ದು. ಆ ದಿಸೆಯಲ್ಲಿ ಡಿ ಸಿ ಅವರು ಒಂದು ದೊಡ್ಡ ಪ್ಲ್ಯಾನ್ ಮಾಡಿ ಯೋಜನೆ ಮಾಡಿ ಇವೆಲ್ಲ ಮುಳುಗಡೆ ಆಗುವ ಹಳ್ಳಿಗಳನ್ನು. ಅದೇ ಕಾಲಕ್ಕೆ ಆ ಕೃಷ್ಣಾನದಿಂದ ಅಲ್ಲಿ ಮುಳುಗಡೆ ಆಗ್ತಾಯಿದ್ದವು ಅನೇಕ ಚಿಕ್ಕೋಡಿ ತಾಲೂಕದಲ್ಲಿ, ಅತ್ನಿ ತಾಲೂಕದಲ್ಲಿ. ಅವುಗಳನ್ನು ಸಹಿತ ಎಲ್ಲ ಈಗ ಜಿಲ್ಲಾಧಿಕಾರಿ ಇರೋದ್ರಿಂದ ನಿಮ್ಮ ಕರ್ತವ್ಯ ಈಗ ಒಂದು ದೊಡ್ಡ ಸಾಹಸನಿಗೆ ಮಾಡಬೇಕಾಗಿದ್ದು. ಅದಕ್ಕೆ ನಾವು ಇವತ್ತು ಡಿ ಸಿ ಅವ್ರಿಗೆ ಹೇಳ್ತಾ ಇರೋದು ಮತ್ತು ಇಲ್ಲಿಯ ಜನ ನಾಯಕರಿಗೂ ಹೇಳ್ತಾ ಇರೋದು ಜನಪ್ರತಿನಿಧಿಗಳು ಹೇಳ್ತಾ ಇರೋದು ಏನಪ್ಪ ಅಂದ್ರೆ, ನೀವು ಮೊದಲು ಈ ಕೆಲಸ ಮಾಡಿರಿ ಇವರಿಗೆಲ್ಲ. ಈ ಎಲ್ಲ ಜನರ ಧ್ವನಿಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ನಾವು. ಇವತ್ತು ಎಲ್ಲರಿಗೆ ಬಂದು ಮುಂದಿಗೆ ಮಾತಾಡಿ ಹೋಗ್ತಾ ಇದ್ದಾರೆ. ಬರ್ರಿ ಒಂದು ಮಾತಾಡ್ರಿ, ನಿಮ್ಮ ಸಮಸ್ಯೆ ಹೇಳ್ರಿ ಅಂದರು. ಕೆಲವರು ಮುಖ ತೋರಿಸ್ಲಿಕ್ಕೆ ಸಹಿತ ಒಲ್ಲಂತ ಇದ್ದಾರೆ. ಇದು ನಮ್ಮ ದೇಶದ ದುರಂತ ಅಂತ. ಇಲ್ಲಿ ಯಾರ ರಾಜಕಾರಣಿಗೂ ಒಂದು ಅವಶ್ಯಕತೆ ಇಲ್ಲ. ಪಾಪ ಅವ್ರಿಗೆ ಹಾನಿಯಾಗಿದ್ದು ಹೇಳೋದಕ್ಕೆ ಏನು ತಪ್ಪಲ್ಲ. ಆದರೂ ಪ್ರಯತ್ನ ಮಾಡ್ತಾ ಇದ್ದೀವಿ, ಅನೇಕರನ್ನ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವ್ರನ್ನ ಕರ್ತಂದು ಮಾತಾಡಿಸ್ಬೇಕು, ತಿಳಿಸ್ಬೇಕು ಇವರೆಲ್ಲ ಸಮಸ್ಯೆ ಅಂತೇಳಿ. ಅವರು ಆಪ್ರೇಷನ್ ಹಾಕಿರ್ಬೋದು, ಹಾಕಿರ್ತಾರೆ. ಇನ್ನು ಇದನ್ನು ಕಾಳಜಿ ವಹಿಸಿ ತಹಸೀಲ್ದಾರವ್ರು ಕಾಳಜಿ ವಹಿಸಿ ಅಂಥ ಯಾವ ಮನೆಗಳದಾವೆ ಸ್ವತಃ ಅವುಗಳನ್ನು ಗುರುತ ಮಾಡಿ ಆ ಮನೆಗಳಿಗೆ ಭೇಟಿಯಾಗಿ ಅವ್ರ ಸಮಸ್ಯೆಯನ್ನು ತಿಳ್ಕೊಂಡು ಆ ಪರಿಹಾರ ಹುಡುಕುವಂಥ ಒಂದು ಯೋಜನೆಯನ್ನು ಡಿ ಸಿ ಅವರು ಆಜ್ಞೆ ಮಾಡಿಸಿ ಇವ್ರ ಕಡೆಯಿಂದ ಮಾಡಿಸ್ಬೇಕಾಗಿದೆ ಇವತ್ತು. ಅದೇ ಕಾಲಕ್ಕೆ ಈ ಉಸ್ತುವಾರಿ ಸಚಿವರು ಇವತ್ತು ನಮ್ಮವರು ಇದ್ದಾರೆ, ಅವರು ಸಹಿತ ಕಾಳಜಿ ವಹಿಸಿ ಈ ದಿಸೆಯಲ್ಲಿ ಸತೀಶ್ ಅವರು ಪ್ರಯತ್ನ ಮಾಡಬೇಕಾಗಿದ್ದು ಅವ್ರದ್ದು ಕರ್ತವ್ಯ ಆಗಿದೆ. ಎರಡೂ ಕಡೆ ಆಗಿದೆ ಇವತ್ತು, ಕೇವಲ ಅವರು ಉಸ್ತುವಾರಿ ಅಷ್ಟಲ್ಲ,
ತಮ್ಮ ಮಗಳು ಇದ್ದಂಥವ್ರು ಚಿಕ್ಕೋಡಿ ಭಾಗದಲ್ಲಿ ಇವತ್ತು ಎಂ ಪಿ ಆಗಿದ್ದಾರೆ. ಅವರ ಮತ್ತು ಇವರ ಪ್ರಕಾಶ್ ಹುಕ್ಕೇರಿ ಅನ್ನುವಂಥ ಒಬ್ಬ ಒಳ್ಳೆಯ ನಾಯಕರಿದ್ದಾರೆ ಅವ್ರ ಜೊತೆಗೆ. ಅವರು ಸಿದ್ದಿಲ್ಲಿ ಅವರು ಸಾಕಷ್ಟು ಹೋರಾಟ ಮಾಡಿದ್ದಾರೆ. ಸಾಕಷ್ಟು ಅಲ್ಲಿ ಜನರಿಗೆ ನೀರು ಕೊಡಿಸುವಂಥದ್ದು, ಮತ್ತೇನು ಮಾಡುವಂಥದ್ದು, ಅನೇಕ ಕೆಲಸಗಳನ್ನ ಪ್ರಕಾಶ್ ಹುಕ್ಕೇರಿ ಅಂತವ್ರು ಮಾಡಿದ್ದಾರೆ, ಇವರು ಮಾಡಿದ್ದಾರೆ, ನಮ್ಮ ಸೌದಿ ಲಕ್ಷ್ಮಣ ಸೌದಿ ಅಂತವ್ರು ಇದ್ದಾರೆ. ಇವರೆಲ್ಲ ಕೂಡಿಕೊಂಡು ಈ ಒಂದು ಪರಿಹಾರವನ್ನು ಇವ್ರಿಗೆ ಜನರಿಗೆ ಯಾರ್ಯಾರು ಅನುಭವಿಸಿದ್ದಾರೆ, ಎಷ್ಟು ನೋವು ಅನುಭವಿಸ್ತಾರೆ, ಅವರೆಲ್ಲ ಪರಿಹಾರ ಶಾಶ್ವತ ಕೊಡಿಸುವಂಥದ್ದು. ಮತ್ತು ಪ್ರತಿ ಸಲನೂ ನದಿ ದಂಡೆ ಮೇಲಿಂದ ಹೊಲಗಳು ನೀರು ಬಂದೇ ಬರ್ತದೆ, ಬೆಳೆ ನಾಶ ಆಗ್ತದೆ, ಅದನ್ನು ಎಷ್ಟು ಸಾಧ್ಯ ಆಗಿರ್ತದೆ ಅದನ್ನು ಪರಿಹಾರ ಮಾಡುವಂಥದ್ದು ಅದು ವಿಶೇಷವಾಗಿದೆ. ಅವತ್ತಿನ ತಹಸೀಲ್ದಾರರು ಮಾಡ್ತಾ ಇರ್ತಾರೆ, ಇನ್ನಷ್ಟು ಹೆಚ್ಚಿನ ಪರಿಹಾರ ಕೊಡಲಿ. ಆದರೆ ಇವು ಸ್ಥಳಾಂತರ ಮಾಡುವಂಥ ಶಾಶ್ವತ ಪರಿಹಾರ ಇದು. ಈ ಜನ ಅಲ್ಲಿ ಪಾಪ ನಿರಂತರವಾಗಿ ಪ್ರತಿ ವರ್ಷ ಅಥವಾ ಪ್ರತಿ ಸಲನೂ ನೆರೆ ಬಂದಾಗ ಅವರು ಆ ನೋವನ್ನು ಅನುಭವಿಸಿ ಕೆಲವೊಮ್ಮೆ ಸಾವುಗಳು ಸಹಿತ ಆಗ್ತಾವೆ, ಪ್ರಾಣಿಗಳ ಸಾವು ಸಹಿತ ಆಗ್ತಾವೆ. ಮೊನ್ನೆ ಒಂದು 10-15 ಪ್ರಾಣಿಗಳು ಸತ್ತ ಒಂದು ರಿಪೋರ್ಟ್ಸು ಇದ್ದಾವೆ. ಮತ್ತು ರೈತರಂತೆ ಪಾಪ ಬೆಳೆ ಕಳ್ಕೊಂಡಿದ್ದಂತೆ ರಿಪೋರ್ಟ್ ಸಾಕಷ್ಟು ನಿಮಗೆ ಇದ್ದೇ ಇರ್ತಾವೆ, ಬಂದಿರ್ತಾವೆ. ನೀವು ಸರ್ವೇನು ಮಾಡಿಸಿರ್ತೀರಿ, ಇನ್ನೂ ಮಾಡಿಸ್ರಿ, ಅದಕ್ಕೆ ಜನರು ನೆಟ್ ಸಂಪರ್ಕ ಮಾಡಿರಿ ಅಂತ. ಅಂದರೆ ನಮ್ಗೆ ಇವತ್ತು ಏನಾಗಬೇಕಾಗಿದೆಪ್ಪ ಅಂದರೆ ಈ ಎಲ್ಲ ಭಾಗಗಳಲ್ಲೇ ಈ ನಮ್ಮ ಜನರು ಯಾರು ಅನುಭವಿಸಿದ್ರೆ ಅವ್ರಿಗೆಲ್ಲರಿಗೂ ಒಂದು ಮನೆ, ಮತ್ತು ನೀವು ಹೇಳಿದಂಥ 1,20,000 ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇನ್ನು ಮನೆ ಕಟ್ಕೊಳ್ಳೋಕೆ ಜಾಗ ಯಾರು ಕೊಡೋರು? ಸರ್ಕಾರಿ ಜಾಗ ಕೊಡೋಕೆ ಸಾಕಷ್ಟು ಅದ. ಅದು ನಮ್ಮ ಎಲ್ಲ ತಹಸೀಲ್ದಾರಿಗೆ ರೆಕಾರ್ಡ್ಸ್ಗಳು ಇದ್ದಾವೆ. ಅದು ಎಲ್ಲಿ ಎತ್ತರದ ಪ್ರದೇಶಕ್ಕೆ ಮಾಡಿಕೊಟ್ರೆ ನಿಶ್ಚಿತವಾಗಿಯೂ ಎಲ್ಲ ಜನರಿಗೂ ಒಂದು ದೊಡ್ಡ ಪರಿಹಾರ ಕೊಟ್ಟಂಗೆ ಆಗ್ತದೆ. ಯಾರು ಮನೆ ಇದ್ದರೂ ಅವ್ರ ಮನೆ ಕಟ್ಟಿಕೊಳ್ಳಿ, ಇಲ್ಲದೇ ಇದ್ದವರಂತೆ ಪಾಪ ಅವ್ರು ಇರೋದು ಮತ್ತು ಬಾಡಿ ಸೈಕಲ್ ಹೋಗ್ತಾ ಇರ್ತಾರೆ. ರೆಕಾರ್ಡ್ಸ್ ಅಂತ ಇದ್ದೇ ಇದಾವೆ ಎಲ್ಲ ಮನೆಗಳಾಗಿದ್ದು, ಮತ್ತು ಎಲ್ಲೆಲ್ಲಿ ನೀರು ಬರ್ತದೆ ಎಲ್ಲರಿಗೂ ಗೊತ್ತದೆ. ಅದಕ್ಕಾಗಿ ಈ 33 ಹಳ್ಳಿನೋ 35 ಹಳ್ಳಿಗಳು ಇವೆಲ್ಲ ಕಡೆ ಎಲ್ಲೆಲ್ಲಿ ನೀರು ಆಡ್ತದೆ ಅಲ್ಲೇ, ಮತ್ತು ಜೊತೆ ಸ್ಕೂಲ್ಗಳು ಸಹಿತ ಒಂದೆಲೆ ಹೋಗಿ ಪಾಪ ಅಲ್ಲಿ ಮಕ್ಕಳು ತೊಂದರೆ ಆಗ್ತಂತ ಅದು ರಿಪೋರ್ಟ್ಸ್ ಇದ್ದಾವೆ. ಕೆಲವೊಂದು ಬ್ರಿಡ್ಜ್ಗಳು ಮುಚ್ಚೋದ್ರಿಂದ ಆ ದಾಟೋದಕ್ಕೆ ಇದು ಇದು ಅಡೆತಡೆಯಾಗಿ ಸ್ಕೂಲಿಗೆ ಹೋಗಲಾರದ ಮಕ್ಕಳು ಅನೇಕ ತೊಂದರೆ ಅನುಭವಿಸಿದ್ದಾರೆ ಅಂತೇಳಿ. ಅದಕ್ಕೆ ಬ್ರಿಡ್ಜ್ಗಳನ್ನು ಎತ್ತರ ಮಾಡೋವಂಥದ್ದು ರೋಸರ್ ಬ್ರಿಡ್ಜ್ ಅಂತ ಮೊದಲು ಎತ್ತರ ಆಗಬೇಕಾಗಿದೆ. ಹಂಗೆ ಅಲ್ಲಿ ಇನ್ನೂ 7 ಬ್ರಿಡ್ಜ್ಗಳು ಇನ್ನೂ ಒಂದು ಹಂತಕ್ಕೆ ಬಂದಿದ್ದಾವೆ ಅಂತೇಳಿ ರಿಪೋರ್ಟ್ಸ್ ಇದ್ದಾವೆ ಚಿಕ್ಕೋಡಿ ಭಾಗದಾಗ. ಅವುಗಳನ್ನು ಸಹಿತ ಪೂರ್ಣಗೊಳಿಸುವಂಥದ್ದು ಈಗಾಗಲೇ ಸಲುವಾಗಿ 179 ಕೋಟಿ ರೂಪಾಯಿ ದುಡ್ಡೂ ಅದ. ಆದರೆ ನಮ್ಮ ಅಧಿಕಾರಿಗಳು ಯಾಕೋ ಏನು ಲೇಟ್ ಮಾಡುವಂಥ ಪ್ರವೃತ್ತಿ, ಒಟ್ಟಿನಲ್ಲಿ ಇದು ಹೊತ್ತಾಗಬೇಕಾಗಿದೆ ನಮ್ಮಿಂದ. ಅದಕ್ಕೆ ಜನನೂ ಸಹಿತ ಇವತ್ತು ತಮಗಾದವುಗಳನ್ನು ನೇರಾನೇರವಾಗಿ ಡಿ ಸಿ ಅವ್ರಿಗೆ ಭೇಟಿಯಾಗಿ ಅಥವಾ ತಹಸೀಲ್ದಾರ್ಗೆ ಭೇಟಿಯಾಗಿ ಹೇಳಬೇಕಾಗಿದೆ. ಹೇಳಿದರೆ ಭಾಳ ಉತ್ತಮ. ಪ್ರತಿ ಹಳ್ಳಿಯ ಮುಖಂಡರಿಂದ ಕೆಲಸ ಮಾಡಬೇಕಾಗಿದೆ, ಮತ್ತು ಪಿ ಡಿ ಒಗಳಾಗಿರ್ಬೋದು, ಆಯಾ ಅಲ್ಲಿಯ ಹಳ್ಳಿಗಳ ಅಲ್ಲಿಯ ಅಧ್ಯಕ್ಷರಾಗಿರ್ಬೋದು, ಅಥವಾ ಪಂಚಾಯತ್ಗಳ ಅಧ್ಯಕ್ಷರಾಗಿರ್ಬೋದು, ಅಥವಾ ಅಲ್ಲಿಯ ಒಂದು ಸದಸ್ಯರಾಗಿರ್ಬೋದು, ಇವರೆಲ್ಲರೂ ಪ್ರಾಮಾಣಿಕವಾಗಿ ಈ ಒಂದು ಕೆಲಸವನ್ನು ಮಾಡಿದರೆ ಇದನ್ನು ಅಸಾಧ್ಯ ಅಂತಲ್ಲ. ಯಾಕಂದರೆ ಖಚಿತವಾಗಿ ಎಲ್ಲೆಲ್ಲಿ ಏನಾಗಿದೆ ಅನ್ನುವಂಥ ರಿಪೋರ್ಟ್ಸ್ ಸರಿಯಾಗಿ ಎಲ್ಲೆಲ್ಲಿ ಜನ ಕೊಟ್ಟರಪ್ಪ ಅಂದರೆ ಅವರ ಜನರಿಗೆ ಒಂದು ಶಾಶ್ವತ ಪರಿಹಾರವನ್ನು ಸರ್ಕಾರ ಕೊಡುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ನಾವೆಲ್ಲರಿಗೂ ಕಡಿಮೆ ಇದು ಕೊಡೋದಿಲ್ಲ, ಟ್ಯಾಕ್ಸ್ ಕೊಡೋದಿಲ್ಲ. ನಾವು ಕರ್ನಾಟಕದವರು ಸ್ವತಃ ಸಿದ್ದರಾಮಯ್ಯ ಹೇಳ್ತಾರೆ, ನಾವು 3.5 ಲಕ್ಷ ಕೋಟಿ ಅಥವಾ ವರ್ಷಕ್ಕೆ 4 ಲಕ್ಷ ಕೋಟಿ ಹೆಚ್ಚು ನಾವು ಟ್ಯಾಕ್ಸ್ ಕಟ್ತೀವಿ ಸೆಂಟ್ರಲ್ ಗೌರ್ಮೆಂಟ್ಗೆ ಅಂತೇಳಿ ನಮ್ಮ ಕರ್ನಾಟಕದಿಂದ. ಆದರೆ ನಮ್ಗೆ ಈ ಪರಿಹಾರಗಳನ್ನು ಅನುಕೂಲ ಮಾಡಿಕೊಳ್ಳಿ. ಏ ನ್ಯಾಚುರಲ್ ಡಿಸಾಸ್ಟರ್ಗೆ ಇದಿಲ್ಲಪ್ಪ, ಹಾಗೆ ಹೀಗೆ ಅನ್ನೋದೇನಿಲ್ಲ, ತಪ್ಪಿಸ್ಕೊಳ್ಳೋದಿಲ್ಲ. ಕೇಂದ್ರ ತಪ್ಪಿಸ್ಕೊಳ್ತದೆ, ಸ್ಟೇಟ್ ಯಾಕೆ ತಪ್ಪಿಸ್ಕೊಳ್ತದೆ? ಅವ್ರು ದಯವಿಟ್ಟು ಇದನ್ನು ಈ ದಿಸೆಯಲ್ಲಿ ಒಂದು ಮುಂದಾಳತ್ತು ವಯಸ್ಸೆ ಮಾಡಿದ್ರು. ಸಿದ್ದರಾಮಯ್ಯ ಅವರ ಹೆಸರು ಶಾಸ್ತ್ರ ದೊರೆಯುತ್ತದೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಯಂಗ್ ಡಿ ಸಿ ಅವರು ಈ ಎಲ್ಲ, ಯಾಕಂದರೆ ಅವರು ಇಡೀ ಈ ಬೆಳಗಾವಿ ಜಿಲ್ಲೆ 2 ನದಿಗಳ ಅಂದರೆ 3-4 ನದಿಗಳ ಉಪನದಿಗಳ ಒಂದು ಹಾವಳಿ ಗೊತ್ತದೆ, ಅದರ ರಿಪೋರ್ಟ್ಸ್ ಅವ್ರಿಗಿದ್ದಾವೆ. ಅವರು ಇದನ್ನು ಮಾಡಿ ಇಲ್ಲಿ ಜನರಿಗೆ ಒಳ್ಳೆಯ ಶಿಕ್ಷಣ ಸಿಗುವಂಗೆ ಮತ್ತು ಸದಾ ಮನೆಯೊಳಗೆ ನೀರು ಬರೋದನ್ನು ತಪ್ಪಿಸಿ ಎತ್ತರ ಜಾಗದಲ್ಲಿ ಅವ್ರಿಗೆ ಜಾಗ ಕೊಟ್ಟು ಮನೆ ಕಟ್ಟಿಸ್ಕೊಟ್ರಪ್ಪ ಅಂತಂದ್ರೆ ಅವ್ರು ಶಾಶ್ವತ ಪರಿಹಾರವೂ ಆಗ್ತದೆ. ಜೊತೆಗೆ ಬೆಳೆ ಹಾನಿ ಅವು ಕಾಲಕಾಲಕ್ಕೆ ಆಗುವಂಥವು, ಹೊಲ ಶಿಫ್ಟ್ ಮಾಡಿಕೊಡಪ್ಪ ಅಂತ ಹೇಳಿಕ್ಕೆ ಆಗುವುದಿಲ್ಲ. ಯಾಕಂದರೆ ಹೊಲಗಳು ನದಿ ದಂಡೆ ಮೇಲೆ ಇರುವಂಥವು, ಅವು ಮುಳುಗ್ತಾವೆ, ಮತ್ತೇನೋ ಆಗ್ತಾವೆ, ಅವು ತಾತ್ಕಾಲಿಕ ಪರಿಹಾರಗಳು ಇದ್ದೇ ಇರ್ತಾವೆ. ಬಟ್ ಅವ್ರ ಬದುಕಲ್ಲಿ ನಿರಂತರ ಸ್ಕೂಲಾಗಲಿ ಮತ್ತೆ ಅವ್ರು ತಪ್ಪದಂಗೆ ದಿನನಿತ್ಯದ ಬದುಕ ತೊಂದರೆ ಆಗದಂಗೆ ನೋಡು ಕೆಲಸ ಇಲ್ಲಿಯ ಜನಪ್ರತಿನಿಧಿಗಳದ್ದು, ಉಸ್ತುವಾರಿ ಶಾಸಕರದ್ದು, ಡಿ ಸಿ ಅವ್ರದ್ದು, ತಹಸೀಲ್ದಾರ್ ಅವ್ರದ್ದು, ಗ್ರಾಮ ಪಂಚಾಯತಿ ಅವ್ರದ್ದು, ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರದ್ದು, ಪಿ ಡಿ ಒಗಳದ್ದು, ಇವರೆಲ್ಲರೂ ಒಕ್ಕಟ್ಟಿನಿಂದ ಸಿದ್ದರಾಮಯ್ಯ ಇವತ್ತು ಒಳ್ಳೆಯ ನಾಯಕರಿದ್ದಾರೆ, ಅವ್ರ ಕಡೆಯಿಂದ ಬೆನ್ನತ್ತಿ ಕೆಲಸ ಮಾಡಿಸ್ಕೊಂಡ್ರೆ ಎಲ್ಲರಿಗೂ ಪರಿಹಾರ ಸಿಗುವುದಷ್ಟು ಎಲ್ಲ ಸಾಧ್ಯತೆಗಳಿದ್ದಾವೆ. ಆದರೆ ಅವರು ಮನಸ್ಸು ಮಾಡಬೇಕು, ಇವರು ಬೆನ್ನು ಹತ್ತಬೇಕು, ಅದಾಗ್ತದನ ಈ ಜನನ ಹೇಳಬೇಕು ಉತ್ತರ. ಮತ್ತು ಇಲ್ಲಿ ಅಧಿಕಾರಿಗಳಿಗೆ ಉತ್ತರ ಹೇಳಬೇಕಾಗಿದೆ. ಜೊತೆಗೆ ಇಲ್ಲಿ ಶಾಸಕರಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಎಲ್ಲರೂ ಇದಕ್ಕೆ ಉತ್ತರ ಹುಡುಕಬೇಕಾಗಿದೆ, ಪರಿಹಾರ ಕೊಡಬೇಕಾಗಿದೆ. ಇದು ಯಾವಾಗ ನೋಡು, ನಾವು ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಅದೇ ಕಾಲಕ್ಕೆ ಕಾಮೆಂಟ್ ಮಾಡೋದು ಬಿಡಲಿಕ್ಕೆ ಹೋಗಬೇಡ್ರಿ, ಮತ್ತು ಅದೇ ಕಾಲಕ್ಕೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸೋಕೆ ಹೋಗಬೇಡ್ರಿ. ಹೇ ಸೀತಾರಾಮ್ ಸ್ವಚ್ಛತೆ ಕೈಗೊಂಡು ವಂದನೆಗಳು.